ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮಾಜಿ ಸಚಿವ ಟಿಬಿ ಜಯಚಂದ್ರರವರು ಶಿರಾ ದೊಡ್ಡಕೆರೆ ಹಾಗೂ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಶಿರಾ ನಗರಕ್ಕೆ ನೀರುಣಿಸುತ್ತಿರುವ ದೊಡ್ಡಕೆರೆಯಲ್ಲಿ ಇನ್ನೂ ಎಷ್ಟು ದಿನಗಳವರೆಗೆ ನೀರನ್ನು ಸರಬರಾಜು ಮಾಡಬಹುದೆಂಬ ಮಾಹಿತಿ ಪಡೆಯಲು ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ರವರೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇನ್ನೂ ಕೆರೆಯಲ್ಲಿ ಸಾಕಷ್ಟು ನೀರಿದ್ದು ಜೆಸಿಬಿಯಿಂದ ಕಾಲುವೆಯಲ್ಲಿ ತುಂಬಿರುವ ಮಣ್ಣನ್ನು ತೆರವುಗೊಳಿಸಿದರೆ ಕೆರೆಯಲ್ಲಿರುವ ನೀರು ಪಂಪ್ ಹೌಸ್ ಬಳಿ ಹರಿಯುವುದರಿಂದ ಇನ್ನೂ ಕೆಲವು ದಿನಗಳ ಕಾಲ ಸರಬರಾಜು ಮಾಡಬಹುದೆಂದು ಅಭಿಪ್ರಾಯಪಟ್ಟರು. ಶಿರಾದಲ್ಲಿರುವ ಕರ್ನಾಟಕದ ಏಕೈಕ ದಂಪತಿ ಸಮೇತ ಶನೇಶ್ವರ ದೇವಸ್ಥಾನದಲ್ಲಿ ಮೊದಲನೇ ಶ್ರಾವಣ ಶನಿವಾರದಂದು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದರು. ದಿನಾಂಕ 3/8/2019 ಮೊದಲನೇ ಶ್ರಾವಣ ಶನಿವಾರದಂದು ಬೆಳಗ್ಗೆಯಿಂದ ಸಾಲುಗಟ್ಟಿ ನಿಂತು ದೇವರ ದರ್ಶನವನ್ನು 10,000 ಹೆಚ್ಚು ಭಕ್ತರು ಪಡೆದಿರುತ್ತಾರೆ. ನಿಷ್ಠೆ ನಿಯಮದಿಂದ ಪೂಜಾ ಕಾರ್ಯವನ್ನು ಇಲ್ಲಿಯೇ ಅರ್ಚಕರು ನಡೆಸಿಕೊಂಡು ಬಂದಿರುತ್ತಾರೆ. ಶಿರಾ ನಗರದ ಹೃದಯ ಭಾಗದಲ್ಲಿರುವ ದಂಪತಿ ಸಮೇತ ಶನೇಶ್ವರ ನವಗ್ರಹ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿರುವುದು ಇಲ್ಲಿಯೇ. ಸ್ವಾತಂತ್ರ್ಯ ಪೂರ್ವ 1945 ಕೃಷ್ಣಮೂರ್ತಿ ಎಂಬುವವರಿಂದ ಪ್ರತಿಷ್ಠಾಪನೆಯಾಯಿತು. ಬಹಳಷ್ಟು ಭಕ್ತಾದಿಗಳ ಕೋರಿಕೆ ನೆರವೇರಿದ ಕೀರ್ತಿ ಈ ದೇವಾಲಯಕ್ಕಿದೆ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಪೂಜಾ ಕಾರ್ಯಗಳು ನೆರವೇರುತ್ತವೆ. ಜಲ್ದಿ ಬನ್ನಿ ಕಷ್ಟ ಮಾಡ್ಕೊಂಡೋಗಿ ಕಷ್ಟ ಮಾಡ್ಕೊಂಡೋಗ್ಬೇಕಾಗ್ತದೆ.
ಶ್ರೀ ಟಿವಿ ತಂಡ ಭಕ್ತಾದಿಗಳನ್ನು ಮಾತನಾಡಿಸಿದಾಗ, ನಮ್ಮ ಹೆಸರು ಅನಂತ ರಾಮ್ ಸಿಂಗ್ ಅಂತ ಹೇಳಿ, ನಾವು ಇಲ್ಲಿ ಶಿರಾವಾಸಿಗಳೇ. ನಾವು ಈ ಒಂದು ದಂಪತಿ ಸಮೇತ ನವಗ್ರಹ ದೇವಸ್ಥಾನ ಸುಮಾರು 35 ವರ್ಷಗಳಿಂದ ಇದು ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಆದರೆ ಸುಮಾರು ಒಂದು 35 ವರ್ಷದಿಂದ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಶ್ರಾವಣದ ಎಲ್ಲ ಶನಿವಾರಗಳು ಭಕ್ತಾದಿಗಳಿಂದ ಕೂಡಿಕೊಂಡು ಅವರೇ ತಮ್ಮ ಪ್ರಸಾದ ವಿನಿಯೋಗಗಳನ್ನು ಮಾಡಿಸ್ತಾ ಇದ್ದಾರೆ. ಸುಮಾರು ಜನಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಹೋಗಿದ್ದರಿಂದ ಬಹಳ ಒಳ್ಳೆ ಆಗಿದೆ. ಹಾಗಾಗಿ ಪ್ರತಿ ವರ್ಷವೂ ದಿನಂಪ್ರತಿ 1000 ಜನ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗುವಂಥ ಒಂದು ಕಾರಣಕರ್ತರಾಗಿದೆ ಈ ದೇವಸ್ಥಾನ. ಬೆಳಗ್ಗೆಯಿಂದ ಸುಮಾರು ಒಂದು 8-10 ಸಾವಿರ ಜನ ಬಂದು ಇಲ್ಲಿ ದರ್ಶನ ಮಾಡಿ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಆಗಿದೆ. ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ 6 ಗಂಟೆಯಿಂದ ಸುಮಾರು 10:30-11 ಗಂಟೆ ತನಕ ಶಿರಾ ನಗರದಲ್ಲಿರುವಂತಹ ಎಲ್ಲ ಭಕ್ತಾದಿಗಳು ಬರ್ತಾರೆ. ಆಮೇಲೆ 11 ಗಂಟೆ ಮೇಲೆ ಸುಮಾರು 3:30-4 ಗಂಟೆ ತನಕ ಸುತ್ತಮುತ್ತಲಿರುವಂತಹ ಹಳ್ಳಿ ಜನ ಪ್ರತಿಯೊಬ್ಬರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು ಇದು ಈ ದೇವಸ್ಥಾನದ ಒಂದು ವಿಶೇಷ. ಇದೇ ರೀತಿ ನಾವು ಇಲ್ಲಿ ಕಾರ್ತಿಕದಲ್ಲಿ ಕೊನೆ ಶನಿವಾರದಲ್ಲಿ ದೀಪೋತ್ಸವವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಶನೇಶ್ವರ ಜಯಂತಿಯನ್ನು ಪ್ರಾರಂಭ ಮಾಡಿದ್ವಿ ಸುಮಾರು 8 ವರ್ಷದಿಂದ ಮಾಡ್ತಾ. ಈಗ ಅದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಈಗ ಶನೇಶ್ವರ ಜಯಂತಿನ ಬಹಳಷ್ಟು ಜನ ಬಂದು ಅವತ್ತಲೂ ಆ ಸಮಯದಲ್ಲೂ ಅಷ್ಟೇ, ಇವತ್ತು ಏನು ಬಂದಿದ್ದಾರೆ ಅಷ್ಟೇ ಜನ ಬಂದು ಅವತ್ತೂ ಪ್ರಸಾದ ವಿನಿಯೋಗ ಎಲ್ಲವನ್ನು ಇಲ್ಲಿ ನಾವು ಅರೇಂಜ್ ಮಾಡ್ತಾ ಇರ್ತೀವಿ. ಈ ಒಂದು ದೇವಸ್ಥಾನದ ಏನಪ್ಪ ಅಂತ ಹೇಳಿದಾಗ, ಇಲ್ಲಿ ಯಾರು ನಾನು ನೀನು ಅನ್ನುವಂಥ ಒಂದು ಭೇದ ಭಾವ ಇಲ್ಲದೆ ಎಲ್ಲ ಭಕ್ತಾದಿಗಳು ಇಲ್ಲಿ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಮುಖ್ಯವಾದಂಥದ್ದು ಏನಪ್ಪ ಅಂತ ಹೇಳಿದಾಗ, ಇಲ್ಲಿ ಇಷ್ಟು ಜನ ಬಂದ್ರೂ ಇವತ್ತು ಬೆಳಗ್ಗೆಯಿಂದ 1000 ಜನ ಬಂದ್ರೂ ಯಾವುದೇ ಒಂದು ಆರಕ್ಷಕ ಠಾಣೆ ಆಗಿರಲಿ, ಬೇರೆ ಒಂದು ಸಿಬ್ಬಂದಿಗಳಾಗಲಿ ಬಂದು ಇಲ್ಲಿ ಇವರ ಜನಗಳನ್ನು ನಿಯಂತ್ರಿಸೋಕ್ಕಾಗಲಿ ಬೇರೆ ಒಂದು ಮಾಡಲಿದ್ದಂಗೆ ತಾವೇ ಸ್ವಯಂ ಪ್ರೇರಿತವಾಗಿ ಜನಗಳು ನಿಂತು ಗಂಟೆಗಟ್ಟಲೆ ಬೇಕಾದ ನಿಂತು ತನ್ನ ಒಂದು ದೇವರ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ದೇವಸ್ಥಾನದ ಒಂದು ವಿಶಿಷ್ಟ. ಇದು ಹೀಗೆ ಪ್ರತಿ ವರ್ಷ ಇನ್ನೂ ಬರ್ತಾ ಬರ್ತಾ ವರ್ಷ ಇದರ ಒಂದು ಅಭಿರಂಭಣೆ ಆಗ್ತಾ ಇದೆ. ಆಮೇಲಿಂದ ಇಲ್ಲಿಗೆ ಬಂದಂಥವ್ರಿಗೆ ಉತ್ತಮವಾದಂತಹ ಒಂದು ಅವರ ಕೆಲಸ ಕಾರ್ಯ ಆಗಲಿ ಬೇರೆ ಒಂದಾಗಲಿ ಎಲ್ಲವನ್ನು ಸುಖಮಯ ಆಗ್ತಿರೋದ್ರಿಂದ ಈ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠೆ ದಿನಂಪ್ರತಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಎಲ್ಲ ಇಲ್ಲಿ ಯಾವ ಒಂದು ಜಾತಿ ಧರ್ಮ ಏನೂ ಇಲ್ಲ. ಎಲ್ಲ ಜನನೂ ಈ ಒಂದು ಶಿರಾನಗರದಲ್ಲಿರುವಂಥ ಪ್ರತಿಯೊಬ್ಬ ಜನನೂ ಇಲ್ಲಿ ಬಂದು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಯಾರೇ ಆಗಲಿ ಬಂದು ಕಾಣಿಕೆಯನ್ನು ಸಲ್ಲಿಸ್ತಾರೆ. ಹೀಗೆ ಪೂಜೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಈ ಸ್ವಾಮಿ ಪ್ರತಿಯೊಬ್ಬರಿಗೂ ಉತ್ತಮವಾದಂತಹ ಒಂದು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ. ಇದು ಈ ಒಂದು ದೇವಸ್ಥಾನದ ಒಂದು ವೈಶಿಷ್ಟ್ಯವಾಗಿದೆ. ಇದನ್ನು ಕ್ರಮೇಣ ಇನ್ನೂ ಉತ್ತಮ ರೀತಿಯಾದಂತಹ ಒಂದು ತನ್ನದೇ ಆದಂಥ ಒಂದು ಏನು ದೇವಸ್ಥಾನ ಮಂಟಪ ಎಲ್ಲವನ್ನು ಹೊಂದಬೇಕು. ಅದು ಇನ್ನೂ ಆತನ ಒಂದು ಕೃಪೆ ಇನ್ನೂ ಅದಕ್ಕೆ ಇನ್ನೂ ಬಂದಿಲ್ಲ, ನೋಡೋಣ. ಅದಕ್ಕೂ ಆದಷ್ಟು ಜಲ್ದಿ ಈ ಒಂದು ಕಾರ್ಯವನ್ನು ಮುಗಿಸಿ ಇಲ್ಲೂ ಒಂದು ದೊಡ್ಡವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಆಗುವಂಥ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ನಮ್ಮೆಲ್ಲರ ಆಶಾಭಾವನೆ ಆಗಿರುತ್ತೆ. ಶನೇಶ್ವರ ದೇವಸ್ಥಾನ ತಾಲೂಕಲ್ಲಿ ದಂಪತಿ ಸಮೇತ ಇರೋದು ಶಿರಾ ತಾಲೂಕಲ್ಲಿ ಒಂದೇ ಇರೋದು. ಬೇರೆ ಕಡೆ ಏನಿದೆ ಅಂತ ಹೇಳಿದ್ರೆ ಶನೇಶ್ವರಂದು ಸಪ್ರೇಟ್ ಆಗಿರುತ್ತೆ, ದಂಪತಿಗಳಿರೋದಿಲ್ಲ. ಇಲ್ಲಿ 9 ನವಗ್ರಹಗಳಿಗೂ ದಂಪತಿಗಳ ಸಮೇತವಾಗಿ ಪ್ರತಿಷ್ಠೆ ಆಗಿದೆ. ಇದು ಈ ದೇವಸ್ಥಾನದ ವೈಶಿಷ್ಟ್ಯ ಆಗಿದೆ. ಯಾವ ಪ್ರತಿಷ್ಠಾಪನೆ ಅಂತ ಏನಾದ್ರು ಮಾಹಿತಿ? ಅದು ಏನಾಗಿದೆ ಅಂತ ಹೇಳಿದಾಗ, ಆ ಮಾಹಿತಿ ಲಭ್ಯವಾಗೋದಕ್ಕೆ ಸುಮಾರು ಒಂದು 60-70 ವರ್ಷದ ಮುಂಚೆ ಆಗಿದೆ. ಇದು 45 ಅದೇ 60-70 ವರ್ಷದ ಮುಂಚೆ ಆಗಿದೆ. ಆವಾಗಲಿಂದ ಸ್ವತಂತ್ರ ಪೂರ್ವದಿಂದ ಆಗಿದೆ. ಅದು ದಿನಂಪ್ರತಿ ಅದು ಈಗ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಕೃಷ್ಣಮೂರ್ತಿ ಅನ್ನುವಂಥವರ ಅವರ ತಂದೆಯವರು ಇದು ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ಒಂದು ಸಹಕಾರ ಮಾಡಿದ್ದಾರೆ ಅಂತ ಹೇಳಿ ಅದರದ್ದಾಗಿದೆ. ಈ ಒಂದು ಕುಟುಂಬ ಇಲ್ಲೇ ಇದೆ, ಈ ಶಿರಾದಲ್ಲೇ ನೆಲೆಸಾಗಿದೆ. ತಾಯಮ್ಮ ಅಂತೇಬಿಟ್ಟು ಹೇಳಿ ಅವರ ಮಗ ಪ್ರದೀಪ ಅಂತೇಬಿಟ್ಟು ಹೇಳಿ ಈ ಅವ್ರ ಕುಟುಂಬದವ್ರೂ ಇಲ್ಲಿ ಅವರು ಬಂದು ವಾರದಲ್ಲಿ ಒಂದು ದಿವಸ ಅವರು ಒಂದು ಪೂಜೆಯನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಅವ್ರದ್ದೇ ಒಂದು ಮುಂಚೆ ಇಲ್ಲಿ ಕಗ್ಲಡು ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿ ಅವರು ಬಂದು ಅಲ್ಲಿ ನೆಲೆಸ್ಕೊಂಡಿದ್ರು. ಈಗ ಅವರು ಅಲ್ಲಿಂದ ಬೆಂಗಳೂರಿಗೆ ಅವರು ಶಿಫ್ಟ್ ಆಗಿಬಿಟ್ಟಿದ್ದಾರೆ.
ಆದರೆ ಅವರ ತಾಯಮ್ಮವರು ಮತ್ತು ಪದ್ದಣ್ಣವರು ಅಂತ ಹೇಳಿ ಅವರು ದೈವಾಧೀನರಾಗಿದ್ದಾರೆ. ಆ ಒಂದು ಕುಟುಂಬದವರು ಈ ಒಂದು ಪೂಜೆ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನವರಾಜ್ ಅಂತ ನವರ ದೇವಸ್ಥಾನ ದಂಪತಿ ಸಮುದಾಯ ದೇವಸ್ಥಾನದ ಅರ್ಚಕರು. ನಮ್ಮ ಹೆಸರು ಕೃಷ್ಣ ಜಟ್ಟಿ ಅಂತ. ಸುಮಾರು ಇಲ್ಲಿ 35 ವರ್ಷದಿಂದ ನಾವು ಇಲ್ಲಿ ಸೇವಾಕರ್ತರಾಗಿ ಮಾಡ್ಕೊಂಬಂದಿದ್ದೀವಿ. ಸೇವಾಕರ್ತರಿಗಿಂತ ಹೆಚ್ಚಾಗಿ ಈ ಬಂದಿರೋ ಭಕ್ತಾದಿಗಳು ಸುಮಾರು ಎಲ್ಲ ಪ್ರಸಾದ ದಾನಿಗಳೆಲ್ಲ ದಿನಕ್ಕೂ ಹೆಚ್ಕೊಂಡು ಹೋಗ್ತಾ ಇದ್ದಾರೆ, ವಿನಃ ಯಾರು ಒಬ್ಬರಿಗೂ ಕಡಿಮೆ ಆಗಿಲ್ಲ. ಪ್ರಸಾದ ಬೆಳಗ್ಗೆ 6 ಗಂಟೆಗೆ ಕೊಡೋಕೆ ಶುರು ಮಾಡ್ದ ಅಂತಂದರೆ ರಾತ್ರಿ 10:30-11 ಗಂಟೆವರೆಗೂ ಆ ಪರಮಾತ್ಮ ಮಾಡಿಸ್ಕೊಂಡು ಹೋಗ್ತಾನೆ ಇದ್ದಾನೆ. ಈ ವಾರದ ಸೇವಾಕರ್ತರು ಕಡೆಗೆರೆ ರಾಜಣ್ಣವರು ಅಂತ, ಅವರು ತುಂಬ ವಿಶೇಷವಾಗಿ ಮಾಡಿಸ್ತಾ ಇರ್ತಾರೆ ವರ್ಷ ವರ್ಷವೂ ಅಷ್ಟೇ. 2ನೇ ವಾರದಲ್ಲಿ ತಾಯಮ್ಮರು ಅಂತ, 3ನೇ ವಾರ ಈ ಥರ ಇರ್ತಾರೆ. 4ನೇ ವಾರದಲ್ಲಿ ಊಟದ್ದು ವ್ಯವಸ್ಥೆ ಇರುತ್ತೆ. 4ನೇ ವಾರದಲ್ಲಿ ಕೊನೆ ವಾರ ಆಯಿತಾ. ಎಲ್ಲರೂ ಸಿರಾ ತಾಲೂಕಿನ ಎಲ್ಲ ಭಕ್ತಾದಿಗಳು ಕುಟುಂಬ ಸಮೇತ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತ ಎಲ್ಲರಿಗೂ ಕೇಳ್ಕೊಂತ. ಸರ್, ನನ್ನ ಹೆಸರು ರಂಗಪ್ಪ ಅಂತ. 20 ವರ್ಷದಿಂದ ಶನೇಶ್ವರ ದೇವಸ್ಥಾನಕ್ಕೆ ದೀಪಾಲಂಕಾರ ನಾನೇ ಸ್ವಂತವಾಗಿ ಹಾಕ್ತಾ ಇದ್ದೀನಿ. ರಾಮಚಂದ್ರಾಚಾರ ಅಂತ, ಇಲ್ಲಿ ಕಾರ್ಯಕರ್ತರು ನಾವು. ನರಸಿಂಹರಾಜಾರ ಅಂತ, ನಾವು ಇಲ್ಲಿ ದೇವಸ್ಥಾನಕ್ಕೆ ಸೇವಾಕರ್ತರು ಕಾರ್ಯಕರ್ತರು. ನನ್ನ ಹೆಸರು ಮೇಘರಾಜ್ ಅಂತ. ನಾನು ಶಿರಾ ನಗರದಲ್ಲಿ ನಾನು ಸ್ವಯಂ ಸೇವಕನ ಕಾರ್ಯಕರ್ತ. ನಾನು ಈ ದೇವಸ್ಥಾನದ ಸೇವೆ ಮಾಡೋದ್ರಿಂದ ನನಗೆ ತೃಪ್ತಿ ಇದೆ. ನಮಸ್ತೆ, ರಾಜು ಅಂತ. ನಾವು ಸೇವಾ ಕಾರ್ಯಕರ್ತ, ವಿದ್ಯಾನಗರ ಶಿರಾ ಟೌನ್. ಸರ್, ರಾಜಣ್ಣ ಅಂತ. ಸಿರಾ ಟೌನಲ್ಲೇ ಇದ್ದೀನಿ. ಸುಮಾರು ಅಲ್ಲಿ 20 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಪ್ರತಿ ಶ್ರಾವಣ ಮಾಸದಲ್ಲಿ ಪ್ರತಿ ಮೊದಲನೇ ಶನಿವಾರನೇ ಸೇವೆ ಮಾಡೋ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ದೇವಸ್ಥಾನ ಮಂಡಳಿಯಿಂದ. ಹಿಂಗಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಸುಮಾರು ಅಲ್ಲಿ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಪ್ರದೀಪ್ ಕುಮಾರ್ ಅಂದ್ಬಿಟ್ಟು. ಎಲ್ಲಿ, ಏನು ವರ್ಕ್ ಇಲ್ಲೇ? ಸರ್, ನಂದು ಬಿಸ್ನೆಸ್ ಇದೆ, ಆಯುರ್ವೇದಿಕ್ ಮೆಡಿಕಲ್ಸ್ ನಡೆಸ್ತಾ ಇದ್ದೀನಿ ಸರ್. ನಮ್ಮ ಮನೆಯವರು ಮಮತಾ ಅಂತಂದ್ಬಿಟ್ಟು, ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ದೇವಸ್ಥಾನಕ್ಕೆ ನಾವು ರೆಗ್ಯುಲರ್ ಡಿವೋಟೀಸ್ ಸರ್. ನಾವು ಭಾಳ ನಂಬಿಕೆ ಇದೆ ಮತ್ತು ವ್ಯವಸ್ಥಿತವಾಗಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಭಕ್ತಾದಿಗಳಿಗೂ ಒಳ್ಳೆಯ ವಿಚಾರಗಳು ನಡೀತಾ ಇದೆ, ಇಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಪ್ರತಿ ಶನಿವಾರ ಬಂದು ಪೂಜೆನ ಸೇವೆನ ಮಾಡ್ತಾ ಇರ್ತೀವಿ ಸರ್. ಪ್ರತಿ ವರ್ಷ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್? ನನಗೆ 25 ಇಯರ್ಸಿಂದನೂ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಏನಾದ್ರು ಇಂಪ್ರೂವ್ಮೆಂಟ್ಸ್ ಕಂಡಿದೆಯಾ? ಹೌದು ಸರ್, ಪ್ರತಿ ವರ್ಷ ಏನು ಇಲ್ಲಿ ಡೈರೆಕ್ಟರ್ಸ್ ಏನು ಬೋರ್ಡ್ ಇದೆ ಅವರ ಗುಡ್ ಪ್ರೋಗ್ರೆಸ್ ನಡೀತಾ ಇದೆ ಸರ್, ಪ್ರೋಗ್ರೆಸ್ ಆಗ್ತಾ ಇದೆ. ಪ್ರತಿ ವರ್ಷವೂ ಪ್ರಸಾದ ವಿನಿಯೋಗ ಇರ್ಬೋದು, ಪೂಜಾ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಏನು ಒಂದು ಜನನ ಮ್ಯಾನೇಜ್ ಮಾಡೋ ಅಂಥ ಒಂದು ವ್ಯವಸ್ಥೆ ಪ್ರತಿಯೊಂದೂ ಡೇ ಬೈ ಡೇ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಆಗ್ತಾ ಇದೆ ಸರ್, ಖಂಡಿತ. ನನಗೆ ವೈಯಕ್ತಿಕವಾಗಿ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ, ಜೊತೆಗೆ ನನಗೆ ಗೊತ್ತಿರೋವಂಥವ್ರು ಸಹಿತ ದೇವ್ರಿಗೆ ನಡ್ಕೊಂಡಿರೋದಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ನಿಮಗೆ ಹೇಳ್ತೀರಾ? ನಾನು ಕಳೆದ 17 ವರ್ಷಗಳಿಂದ ನಿರಂತರ ಬರ್ತಾ ಇದ್ದೀನಿ. ಸೊ ನಮಗೆ ಭಗವಂತನ ಬಗ್ಗೆ ಭಾಳಷ್ಟು ನಂಬಿಕೆ ಇದೆ, ಮತ್ತು ಇಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಭಾಳ ಖುಷಿ ಇದೆ. ಸೊ ಬಂದಿರುವಂಥ ಎಲ್ಲ ಭಕ್ತರಿಗೂ ಸಹ ನ್ಯಾಯ ಒದಗಿಸ್ಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಒಂದು ಸರತಿನ ಮಾಡಿದ್ದಾರೆ. ಅದು ಖುಷಿ ತರುವಂಥ ವಿಚಾರ. ಕೆಲವೊಂದು ದೇವಸ್ಥಾನಗಳಲ್ಲೇನಾಗುತ್ತೆ, ಮುಂದೆ ಬಂದವರು ಮುಂದೆ ಮತ್ತೆ ಇದು ಮಾಡ್ತಾ ಹೋಗ್ತಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಮತ್ತು ಪ್ರಸಾದ ವಿನಿಯೋಗನೂ ಅಷ್ಟೇ ಚೆನ್ನಾಗಿ ನಡೆಸ್ಕೊಡ್ತಾರೆ. ವ್ಯವಸ್ಥಿತವಾಗಿದೆ, ಖಂಡಿತ ವ್ಯವಸ್ಥಿತವಾಗಿದೆ. ಆಡಳಿತ ವರ್ಗನೂ ಎಲ್ಲನೂ ಖುಷಿ ಕೊಟ್ಟಿದೆ. ಊರಿಗೆ ನಿಜವಾಗ್ಲೂ ಹೆಮ್ಮೆ ಅಂತ ಹೇಳ್ಬೋದು ಇದೊಂದು ವಿಚಾರ. ಸರ್, ತಮ್ಮ ಹೆಸರು? ನಾರಾಯಣಪ್ಪ ಅಂತ. ಸರ್, ಏನು ಮಾಡ್ತಾ ಇದ್ದೀರಿ? ನಾವು KSRTC ಟ್ರಾಫಿಕ್ ಕಂಟ್ರೋಲ್ ರಿಟೈರ್ಡ್ ಆಯ್ತು ಈಗ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸುಮಾರು ನಾನು 20 ವರ್ಷದಿಂದಲೂ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ. ಯಾವಾಗಲೂ ನಾವು ಭಾಳ ಚೆನ್ನಾಗಿ ನಡೀತಾ ಇದೆ. ಅದರೊಳಗೆ ಈಗ ಅಂದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ, ನಮಗೂ ಭಾಳ ಒಳ್ಳೆಯದಾಗುತ್ತೆ. ದರ್ಶನ ಎಲ್ಲ ಚೆನ್ನಾಗೈತೆ? ಭಾಳ ಸಫಿಷಿಯೆಂಟ್ ದರ್ಶನ ಆಗ್ತಾ ಇದೆ, ಚೆನ್ನಾಗಿಲ್ಲ ಇಲ್ಲ ಏನೇನೂ ಇಲ್ಲ, ಆರಾಮಾಗಿದೆ. ಚೆನ್ನಾಗಿ ಜನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಇಷ್ಟಾರ್ಥಗಳು ಈಡೇರಿಸಿದೆಯಾ ದೇವರು? ಹೌದು, ದೇವರು ನಮಗೆ ಶನಿಮಾತ್ಮ ಇಷ್ಟಾರ್ಥಗಳನ್ನು ಸಿದ್ಧನೆ ಮಾಡ್ತಾ ಇದ್ದಾನೆ. ನಾವು ಅದಕ್ಕೋಸ್ಕರ ಪ್ರತಿ ವಾರ ತಪ್ಪದಂಗೆ ಬರ್ತಾ ಇದ್ದೀವಿ. ನಿಮ್ಮ ಹೆಸರು? ಚಂದ್ರಿಕಾ ಅಂತ. ಎಷ್ಟು ವರ್ಷದಿಂದ ಬರ್ತಿದ್ರು? ನಾವೇ 30-40 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲೇ ಹೊಟ್ಟೆ ಇರೋದು. ನಿಮ್ಮ ಅರ್ಕೆ ಎಲ್ಲ ತೀರಿದೆಯಾ? ಅರ್ಕೆ ಎಲ್ಲ ತೀರಿದೆ. ವ್ಯವಸ್ಥೆ ಬಗ್ಗೆ ಏನಂತೀರ? ಇಲ್ಲಿ ಚೆನ್ನಾಗೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಯಾವುದು ನೋಕು ನೋಕಿದಾಗಿ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಅನ್ನ ಪ್ರಸಾದ ಬೆಳಿಗ್ಗೆಯಿಂದ ಸಾಯಂಕಾಲ ತಕ್ಕ 10 ಗಂಟೆ ತಕ್ಕ ಚೆನ್ನಾಗಿ ಅನುಕೂಲವಾಗಿ ಎಲ್ಲರಿಗೂ ಒಂದೇ ರೀತಿ ಯಾರಿಗೂ ಇದಾಗ ನಂಗೆ ನೋಡ್ಕೊಂತಾರೆ. ಚೆನ್ನಾಗಿದೆ.
ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಇಲ್ಲಿ ನಮ್ಮ ಹುಟ್ಟಿದಾಗಿಂದ ಬರ್ತಾ ಇದ್ದೀವಿ. ನಮ್ಮದು ಪ್ರಾಪರ್ ಇದೇ ಊರೇ, ಕನ್ನಡ ಊರಿಂದ ಚೆನ್ನಮ್ಮ ದೇವಸ್ಥಾನ ಬರ್ತಾ ಇದ್ದೀವಿ. ವರ್ಷ ವರ್ಷಕ್ಕೂ ಏನು ಇಂಪ್ಲಿಮೆಂಟ್ಸ್ ಕಾಣ್ತಾ ಇದೆ? ವರ್ಷ ವರ್ಷಕ್ಕೂ ಅಭಿವೃದ್ಧಿ ಏನು ಕಾಣ್ತಾ ಇದೆ? ಪರವಾಗಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸ್ವಲ್ಪ ದೇವಸ್ಥಾನದ ವ್ಯವಸ್ಥೆ ಹೆಂಗಿದೆ? ದರ್ಶನಕ್ಕೂ ಎಲ್ಲ ಹೆಂಗೆ ವ್ಯವಸ್ಥೆ ಮಾಡಿದ್ರು? ಇಷ್ಟೊಂದು ಪರವಾಗಿಲ್ಲ, ಮೊದಲೆಲ್ಲ ಏನೂ ಇರಲಿಲ್ಲ, ಸುಮ್ಮನೆ ಬರೋರು. ಇವಾಗ ಒಂದು ಸ್ವಲ್ಪ ಎಲ್ಲ ಕಂಬಿಗಳೆಲ್ಲ ಹಾಕಿ ಅಲ್ಲೊಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 5 ವರ್ಷದಿಂದ ಬರ್ತಿದ್ವಿ ಶಿರಾಗ್ ಬಂದಾಗಿಂದ. ಏನು ಅರ್ಕೆ ಮಾಡ್ಕೊಂಡಿದ್ದು ಸಿಚ್ಚಿದೆಯಾ? ಏನಿಲ್ಲ, ಅನ್ಕೊಂಡಿದ್ದು ಪರವಾಗಿಲ್ಲ ಅನಿಸ್ತಾ ಇತ್ತು ಅಷ್ಟೇ. ದೇವಸ್ಥಾನಕ್ಕೆ ಬಂದವರು ಖುಷಿ ಖುಷಿ ಆಯ್ತು ಅಷ್ಟೇ. ಚೆನ್ನಾಗಿ ಮಾಡ್ತಾರೆ ಪೂಜೆ. ಪ್ರೇಮ್ ಕುಮಾರ್ ಅಂತ. ಯಾವ ಊರು ಸರ್? ನಿಮ್ಮ ಶಿರಾಗ್. ಇದೇ ಊರೇನಾ? ಏನು ಮಾಡ್ತಾ ಇದ್ದೀವಿ ಸರ್? ನಾವು ಕಂಟ್ಯಾಕ್ಟ್. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? 10 ವರ್ಷದಿಂದ ಬರ್ತಾ ಇದ್ದೀವಿ. ಹೆಂಗೆ ಅನಿಸುತ್ತೆ ವ್ಯವಸ್ಥೆ ಬಗ್ಗೆ? ನಿಮ್ಗೆ ಚೆನ್ನಾಗಿದೆ ಸರ್, ಒಳ್ಳೇದಾಗುತ್ತೆ. ನಿಮಗೆಲ್ಲ ನಿಮ್ಮ ಇಷ್ಟೆಲ್ಲ ಸಿದ್ಧಿಸಿದೆ, ಚೆನ್ನಾಗಿದೆ, ದೇವ್ರಿಗೆ ನಡ್ಕೊತಾ ಇದೆ. ನಡ್ಕೊತಾ ಇದೆ. ಇಲ್ಲಿ ವ್ಯವಸ್ಥೆ ಎಲ್ಲ ಹೆಂಗಿದೆ ಸರ್? ಭಾಳ ಕ್ರೌಡ್ ಇದೆ. ಇನ್ನು ಅಭಿವೃದ್ಧಿ ಆಗ್ಬೇಕು ಸರ್. ಇನ್ನೂ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗಬೇಕು. ಏನೇನು ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತೀರಾ? ಮೂಲ ಸೌಕರ್ಯಗಳು ಇದ್ರ ಬಗ್ಗೆ. ಮೂಲಭೂತ ಸೌಕರ್ಯಗಳಂದ್ರೆ ನೀರು ಎರಡು ಬೇಕು. ಎಲ್ರಿಗೂ ನಮಸ್ಕಾರ. ಶ್ರಾವಣ ಮಾಸದ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಬಾಲಾಜಿ ಅಂತೇಳಿ. ಇಲ್ಲಿ ನವಗ್ರಹ ದೇವಸ್ಥಾನ ಶನೇಶ್ವರ ಸ್ವಾಮಿಗೆ ಪ್ರತಿ ವರ್ಷವೂ ದೇವರಿಗೆ ಪೂಜೆ, ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ನಾವೊಂದು ಟೀಮ್ ಇದೆ. ಆ ಟೀಮ್ ಪ್ರತಿ ವಾರವೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾನೇ ಇರುತ್ತೆ. ಪ್ರತಿ ವಾರವೂ ಪ್ರಸಾದ ವಿನಿಯೋಗ, ಒಂದು 5 ಥರದ ಪ್ರಸಾದ ವಿನಿಯೋಗ ಆಗ್ತಾಯಿರುತ್ತೆ. ಬೆಳಿಗ್ಗೆ ಪೂಜೆ ಸ್ಟಾರ್ಟ್ ಆದಂಗಿಂದ ಮಹಾಮಂಗಳಾರತಿ ತನಕನೂ ಪ್ರಸಾದ ವಿನಿಯೋಗ ಆಗ್ತಾಯಿರುತ್ತೆ. ಕೊನೆ ವಾರದಲ್ಲಿ ಮಹಾಮಂಗಳಾರತಿ ಆದ ತಕ್ಷಣ ಊಟದ ವ್ಯವಸ್ಥೆ ಸಮೇತ ಹೋದ ವರ್ಷದಿಂದ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರ ಆಗಿ ಮತ್ತು ನಮಗೂ ಸಹಾಯಧನ ಮಾಡಿಕೊಂಡು ದನ ಪ್ರಸಾದಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಸೆ ಬರ್ತದೆ. ಬೆಳಗ್ಗೆಯಿಂದ ಎಷ್ಟು ಭಕ್ತಾದಿಗಳು? ಈಗ ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ಒಂದು 10,000 ಜನ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಬೆಳಿಗ್ಗೆ ಸಜ್ಜಿಗೆ ಮಾಡಿಸಿದ್ರು, ಆಮೇಲೆ ಮೊಸರನ್ನ ಆಯಿತು, ಆಮೇಲೆ ಪಳುಗಿರ ಆಯಿತು, ಚಿತ್ರಾನ್ನ ಆಯಿತು, ಇವಾಗ ಸಾಯಂಕಾಲ ಒಂದು ಮತ್ತೊಮ್ಮೆ ಚಿತ್ರಾನ್ನ ಆಗಿದೆ. ಈ ಕೊನೆಯಲ್ಲಿ ಮಹಾಮಂಗಳಾರತಿ ಪ್ರಸಾದವಾಗಿ ತಿರ್ಗಾ ಪುಳಿಯೋಗರೆ ರೆಡಿ ಆಗ್ತಾ ಇದೆ. ನಾನು ಹೇಳಿ ಕೇಳ್ತೀನಿ ಸರ್. ಸರ್, ನಮ್ಮ ಹೆಸರು ನರಸಿಂಹಮೂರ್ತಿ ಲಾಡ್ ಅಂತ. ಏನು ಮಾಡ್ತಾ ಇದ್ದೀರಿ ಸರ್? ನಮ್ಮದು ಲಕ್ಷ್ಮೀ ಟೆಕ್ಸ್ಟೈಲ್ ಜವಳಿ ಅಂಗಡಿ, ಉದ್ಯೋಗ ಜವಳಿ ಅಂಗಡಿ, ಜವಳಿ ವ್ಯಾಪಾರ. ಮನೆ ಬಂದ್ಬಿಟ್ಟು ಇಲ್ಲೇ ದೇವಸ್ಥಾನದ ಹಿಂಭಾಗನೇ ಮನೆ, ಶ್ರೀಹರಿ ನಿಲಯ ಶಿವ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ಸರ್, ನಾವು ಇಲ್ಲಿ ಈಗ ನನಗೆ ವಯಸ್ಸು 59 ವರ್ಷದಿಂದನೂ ಕಾಯಮ್ಮಗೆ ನಮ್ಮ ತಂದೆ ಬರ್ತಾನೆ ಇದ್ದೀವಿ. ನಮ್ಮ ತಂದೆ ಮತ್ತು ನಮ್ಮ ತಾತ ಅವರ ಕಾಲದಿಂದನೂ ಇಲ್ಲಿ ನಡ್ಕೊತಾ ಇದ್ದೀವಿ ನಾವು. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿದೆ? ಖಂಡಿತ ಖಂಡಿತ ನೆರವೇರಿ. ಸ್ವಾಮಿ ನಂಬಿದವ್ರಿಗೆ ಯಾರಿಗೂ ಇವತ್ತಿನವರೆಗೂ ಕೈ ಬಿಟ್ಟಿಲ್ಲ ಸ್ವಾಮಿ, ಮುಂದಕ್ಕೂ ಕೈ ಬಿಡೋದಿಲ್ಲ, ಖಂಡಿತ ಒಳ್ಳೇದಾಗುತ್ತೆ. ಇಷ್ಟ ಇಡೀ ಸಿರಾ ತಾಲೂಕಿನ ಜನರಿಗೆ ಗೊತ್ತು, ಸಿರಾ ಜನತೆ ಗೊತ್ತು. ಪ್ರತಿ ವರ್ಷ ನೋಡೋದು, ಪ್ರತಿ ವರ್ಷ ಏನೋ ಚೇಂಜಸ್ ಕಾಣ್ತಾ ಇದ್ದಾರೆ ಇಲ್ಲಿ. ಪ್ರತಿ ವರ್ಷ ಬರ್ತಾ 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 ಅಭಿವೃದ್ಧಿ ಆಗ್ತಾನೆ. ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನ ಭಕ್ತಾದಿಗಳು ಬರೋರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಒಂದು ಪ್ರಸಾದ ವಿನಿಯೋಗ ಇರ್ಬೋದು, ಇನ್ನೊಂದು ಪೂಜೆ ಪುನಸ್ಕಾರದ ಒಂದು ಏರ್ಪಾಡುಗಳಿರ್ಬೋದು, ಅವೆಲ್ಲ ಚೆನ್ನಾಗಿ ನಡೀತಾ ಇದೆ. ಆ ಒಂದು ಸಮಿತಿಯವರು ಚೆನ್ನಾಗಿ ಇದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇದ್ರದ್ದು ಒಂದು ವಿಶೇಷ ಏನಂದ್ರೆ, ದಂಪತಿ ಸಮೇತ ಶನೇಶ್ವರ ಇರೋದು ಹೌದು, ಇಡೀ ಕರ್ನಾಟಕಕ್ಕೆ ಇಲ್ಲೊಂದೇ. ಹೌದು ಹೌದು ಹೌದು, ಇದೊಂದು ಭಾಗ್ಯ ಇದೆ. ಹೌದು ಹೌದು. ಓಕೆ ಸರ್, ನಿಮ್ಮ ಮಾತಾಡೋಣ. ನಿಮ್ಮ ಹೆಸರು? ಗೀತಾ. ಹಾಂ, ಹೇಳಮ್ಮ, ದೇವಸ್ಥಾನದ ಬಗ್ಗೆ ನೀವೇನು ಅನ್ಕೊಂಡು ನಡ್ಕೊತಾ ಇದ್ರಲ್ಲ? ಮದುವೆ ಆದಾಗ್ಲಿಂದನೂ ಬರ್ತಾ ಇದ್ದೀವಿ, ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬೆಳಗ್ಗೆಯಿಂದನೂ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಜನಸಂಖ್ಯೆ ತುಂಬ ಇರುತ್ತೆ. ಮಾಲಾ ಅಂತ. ಮಾಲಾ ಅಂತನಾ? ನಾವು ಚಿಕ್ಕ ವಯಸ್ಸಿಂದಾನೇ ಬರ್ತಾ ಇದ್ದೀವಿ. ಏನು ಅನ್ಸುತ್ತೆ ಎಲ್ಲ ವ್ಯವಸ್ಥೆ ಬಗ್ಗೆ? ಇಲ್ಲ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಅವರೆಲ್ಲ ಸಮಿತಿನವ್ರು ಚೆನ್ನಾಗೇ ಮಾಡಿರ್ತಾರೆ. ನಾವು ಮೊದಲಿಂದನೂ ನಡ್ಕೋತೀವಿ, ಹಾಗಾಗಿ ಬರ್ತೀವಿ ಸರ್. ಆರೋಗ್ಯ
ಗ್ರಾಮದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ರೈತರೊಂದಿಗೆ ಸಂವಾದ ನಡೆಸಿ ರೈತರಿಗೆ ಜಾಗೃತಿ ಮೂಡಿಸಲಾಯಿತು. ಶಿರಾ ತಾಲೂಕಿನ ಮಂಗನಹಳ್ಳಿ ಗ್ರಾಮದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ರೈತರೊಂದಿಗೆ ಸಂವಾದದಲ್ಲಿ ಬುಕ್ಕಪಟ್ಟಣ ರಘುರಾವ್, ನಿವೃತ್ತ ಸಂಘದ ಲಿಂಗಪ್ಪ, ಬಸವರಾಜ್, ಯಲನಾಡು ಚಂದ್ರಶೇಖರ್, ರವಿ, ಯೋಜನೆ ಸಾಧಕ ಬಾಧಕ ಅನುಷ್ಠಾನ ಸಂಘಟನೆ ಹೋರಾಟದ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸುವ ಮೂಲಕ ನೀರಿನ ಅರಿವಿನ ಪಾಠ ಮೂಡಿಸಲಾಯಿತು. ಶಿರಾ ಅಭಿವೃದ್ಧಿ ವೇದಿಕೆ ಪ್ರಧಾನ ಕಾರ್ಯದರ್ಶಿನೂ ಇದ್ದೀನಿ.
ಜೊತೆಗೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂತ ಇದೆ, ಅದರಲ್ಲೂ ಸಂಘಟನಾ ಕಾರ್ಯದರ್ಶಿ ಈಗ ನೀವೇ ಅಧ್ಯಕ್ಷ ಆಗ್ರಿ ಅಂತ ಹೇಳ್ತಕ್ಕಂಥದ್ದು ಎಲ್ಲರೂ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ನೀವು ನಮ್ಮ ಭಾಗದಲ್ಲಿ ರೈತರುಗಳು ಏನಿದ್ದೀರಾ, ನಾವು ಇದೇ ಭಾಗದಲ್ಲಿ ನಾವು ಉಳ್ಕೋಬೇಕು ಅಂತ ಹೇಳಿದರೆ ನೀರಿನ ವ್ಯವಸ್ಥೆ ಆಗದಲೆ ಖಂಡಿತವಾಗ್ಲೂ ನಾವ್ಯಾರು ಉಳ್ಕೊಳಕ್ಕಾಗೋದಿಲ್ಲ. ಏನಾಗ್ತಾ ಇದೆ ಈ ತರತಕ್ಕಂಥ ಪರಿಸ್ಥಿತಿಗಳಲ್ಲಿ, ಯಾವುದೋ ಇಕ್ಕಟ್ಟಿನ ಎಲ್ಲರೂ ಯಾರೂ ಸಾಲ ಮಾಡ್ದಲ್ಲೇ ಇರೋರು ಯಾರೂ ಇಲ್ಲ, ಇವತ್ತು ಎಲ್ಲರೂ ಸಾಲ ಮಾಡ್ತಾ ಇದ್ದಾರೆ. ಒಂದು ಸಾಲಕ್ಕೆ ಸಿಗಕಂಡ್ಮೇಲೆ ಏನಾಗುತ್ತೆ, ಕಡೆಗೆ ಎಕರೆ ಜಮೀನು 4 ಲಕ್ಷ 5 ಲಕ್ಷಕ್ಕೆ ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಪ್ರತಿಪಾದಿಸ್ತಲೇ ಬಂದೆ 5-10 ವರ್ಷಗಳಲ್ಲಿ ನಮ್ಮ ಭಾಗದಲ್ಲೂ ಸಹ 1 ಎಕರೆ ಜಮೀನು ರೇಟು 1 ಕೋಟಿ 2 ಕೋಟಿಗೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತ ಹೇಳಿ. ಯಾಕೆಂತ ಹೇಳಿದರೆ ನಾವು ಒಂದ್ಸತಿ ಭೂಮಿ ಮಾರಾಟ ಮಾಡಿಬಿಡ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಮತ್ತೆ ಹಿಂಪಡೆಯೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಏನು ಹುಡ್ಕಬೇಕು ಅಂತ ಹೇಳಿದರೆ ನೀವುನು ಭದ್ರಾ ಮೇಲ್ದಂಡೆಗೋಸ್ಕರ ನಮಗೆ ಮೂಲ ಒಂದೇ ಈಗಿರೋದು, ನದಿ ಮೂಲದಿಂದ ನಾವು ನೀರು ತಗೊಳ್ಲಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಮತ್ತೆ ಯಾವುದ್ರಿಂದಲೂ ನಾವು ನೀರು ಪಡ್ಕೊಳಕ್ಕಾಗೋದಿಲ್ಲ. ಮಳೆ ಕೈಕೊಟ್ಟಾಗ ನದಿ ಮೂಲದಿರ್ತಕ್ಕಂಥ 1 ವರ್ಷ 2 ವರ್ಷ ಕವರ್ ಮಾಡ್ಕೊಳುತ್ತೆ. ಅದು ಅಟ್ಲೀಸ್ಟ್ ತುಂಬ್ಕೊಂಡಿದ್ರೆ 1-2 ವರ್ಷ ಬರದಲ್ಲೇ ಇದ್ರು ತಡ್ಕೊಳ್ತೀವಿ. ಈಗ ಒಂದು ಕಾರಲ್ಲಿ ಒಂದು ಸ್ಟೆಪ್ನಿ ಇಟ್ಕೊಂಡಿರ್ತೀವಿ, ಹೊಸ ಕಾರ್ಯ ತಗೊಂಡಿದ್ರು ಒಂದು ಸ್ಟೆಪ್ನಿ ಹಾಕ್ಕೊಟ್ಟಿರ್ತಾರೆ ಅಂತ ಹೇಳಿದರೆ ಹೋಗಿದ್ದ ಜಾಗದಾಗ ಎಲ್ಲಾದ್ರೂ ಏಕದಮ್ ಆಯಿತು ಅಂತ ಹೇಳಿದರೆ ಆಲ್ಟರ್ನೇಟ್ ತಕ್ಕಂತ ಹೇಳಿ ಹಾಕ್ಕೊಂಡು ಓಡೋದು. ಹಾಗೆ ನದಿ ಮೂಲದಿಂದ ನಾವು ನೀರನ್ನು ತಗೋಬೇಕು ಅಂತ ಹೇಳಿದರೆ ನೀವು ಯಾವಾಗಲೂ ಒಂದು ಕಣ್ಣು ಇಟ್ಟಿರಲೇಬೇಕು, ಹೋರಾಟ ಮಾಡ್ತಲೇ ಇರಬೇಕು. ಹಾಗಾಗಿ ಈಗ ಅವರು ರಮೇಶ್ ಅಣ್ಣರ ಬೆಳಗ್ಗೆ ನನಗೆ ಫೋನ್ ಮಾಡಿದರು. ಅದಕ್ಕಿಂತ ಮುಂಚೆ ನಾನು ಚೆಲುವರಾಜು ಅಂತ ಹೇಳಿ ಚೀಫ್ ಇಂಜಿನಿಯರ್ ಇದ್ದಾರೆ, ಅವ್ರ ಜೊತೆನಲ್ಲೂ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೀವಿ. ಮತ್ತು ಶಾಸಕರು ನಾವು ಎಲ್ಲ ಹೋದಾಗ ಮೊದಲು ನಮಗೆ ಕರೆಸ್ಬಿಟ್ಟು ಶಾಸಕರು ಚೀಫ್ ಇಂಜಿನಿಯರ್ ಪಕ್ಕದಲ್ಲೇ ಕುಂಡ್ರಿಸಿ ಒಂದು 50 ಜನ ಹೋಗಿದ್ವಿ ಕುಂಡ್ರಿಸಿ ಮಾಧುಸ್ವಾಮಿ ಅವರು ನೀವೇನೇ ಎಕ್ಸ್ಪ್ಲೈನ್ ಮಾಡೋದಿದ್ರು ರಘುರಾವ್ ಮಾಡಿಬಿಡ್ರಿ ಅಂತ ಎಕ್ಸ್ಪ್ಲೈನ್ ಮಾಡಿ ಚೀಫ್ ಇಂಜಿನಿಯರ್ಗೆ. ಅಂದರೆ ಇನ್ಫಾರ್ಮೇಷನ್ನು ಈಗ ನಮಗೆ ಕೆಲಸ ಆಗಬೇಕಾಗಿರೋದ್ರಿಂದ ನಮಗೆ ಏನಾಗಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕಲ್ವಾ. ಈಗ ನಿಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ನಿಮ್ಮದೇ ಜಮೀನು ಆಗಿರ್ತದೆ, ಅದರಲ್ಲಿ ನೀವೇನು ಮಾಡ್ತಿರ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕೇ ವಿನ ಬೇರೆಯವ್ರಿಗೆಲ್ಲ ಗೊತ್ತಾಗಬೇಕಾಗಿರೋದು. ಹಾಗೆ ನಮ್ಮ ಭಾಗದಲ್ಲಿ ಏನಾದರೂ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾವು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಾಗಿ ಅದು ತದನಂತರದಲ್ಲೂ ಬೆಳಗ್ಗೆನೂ ಇನ್ಫಾರ್ಮೇಷನ್ ಕೇಳಿದೆ, ಇವರು ನಮ್ಮಣ್ಣರು ಅಷ್ಟು ನೀರಾವರಿನಲ್ಲಿ ಅವರಿಗೆ ಏನು ಎತ್ತ ಅನ್ನೋದು ಅಷ್ಟೊಂದು ನಾಲೆಡ್ಜ್ ಏನಿಲ್ಲ, ವರ್ಡ್ಸ್ಗಳು ಅವ್ರಿಗೆ ಗೊತ್ತಾಗೋದಿಲ್ಲ ಸಡನ್ನಾಗಿ. ಯಾಕೆ ಅಂತ ಹೇಳಿದರೆ ಯಾರು ಯಾರು ಫೀಲ್ಡ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಅದು ಗೊತ್ತಾಗುತ್ತೆ. ಯಡಿಯೂರಪ್ಪ ಹತ್ರ ಹೋಗಿದ್ರಂತೆ ಮಾಧುಸ್ವಾಮಿ ಅವರು ಅದೇನೋ ಮಾಡಿಸ್ಕೊಂಡು ಬಂದರು ಅಂತ ಅಂದ. ನೀರಿನ ಹಂಚಿಕೆ ಆಯಿತಾ ಇಲ್ಲ 4 ಜಿಲ್ಲೆಗಳಿಗೂ ಹಂಚೋದಕ್ಕೆ ಏನಾದರೂ ಕ್ರಮ ತಗೊಂಡು ಎಲ್ಲರಿಗೂ ನೀರು ಬಿಡ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಮಾತಾಡ್ಕೊಂಡು ಬಂದ್ರ, ಇಲ್ಲ ಕಾಮಗಾರಿ ವೇಗವಾಗಿ ಮುಗಿಸಿ ಎಲ್ಲ ಅರ್ಪಣೆ ಮಾಡೋದಕ್ಕೆ ಏನಾದರೂ ಮಾತಾಡೋದ್ರ? ಏನು ನಮಗೆ ಇವ್ರಿಗೆ ಕೇಳಿದರೆ ಮಾಧುಸ್ವಾಮಿ ಅವ್ರಿಗೆ ಗೊತ್ತಾಗ್ತಿತ್ತು ಏನು ಮಾಡ್ಕೊಂಡು ಬಂದ್ರು. ಇಲ್ಲ ಪುಟ್ಟಪಟ್ಟಣ ಹೋಗ್ಬಳಿ ಯಾವುದೋ ಕೈ ಬಿಟ್ಟು ಹೋಗಿದ್ವಲ್ಲ 4-5 ಕೆರೆಗಳು ಅವ್ವ ಏನು ಅಂತಕ್ಕಂಥದ್ದನ್ನು ಅವ್ರಿಗೆ ಕೇಳಿದರೆ ಗೊತ್ತಾಗ್ತಿತ್ತು. ಅದ್ರ ಜೊತೆಯಲ್ಲಿ ಬೆಳಿಗ್ಗೆ ರಮೇಶ್ ಅಣ್ಣರು ಫೋನ್ ಮಾಡಿದ್ರು, ನಾವು MD ಅವ್ರ ಜೊತೆಯಲ್ಲಿ ಹೋಗಿದ್ವಿ. ಆ ಸಂದರ್ಭದಲ್ಲಿ MLA ಅವರು ಭಾಳ ಪ್ರೆಷರ್ ಇದೆ ಅಂತ ಹೇಳಿದರು, ಹಾಗಾಗಿ ನೀವು ಭೇಟಿ ಮಾಡಬೇಕಾಗುತ್ತೆ MLA ಮಾಧುಸ್ವಾಮಿ ಅವರಿಗೆ ಅಂತ ಹೇಳಿದಾಗ ಇವತ್ತು ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಗೊತ್ತಾಯಿತು ನಮಗೆ. ರಮೇಶ್ ಅಣ್ಣರು ಅಲ್ಲಿಂದ ಅಲ್ಲಿಂದ ಇಲ್ಲಿಯೂರಿಂದ ಬಂದರು, ಅವರು ಸ್ನೇಹಿತರು ಬಂದು ಈ ಭಾಗದಲ್ಲಿದ್ದಾರೆ. ನೀರಿನ ವಿಚಾರವಾಗಿ ಅವರು ಅತಿ ಹೆಚ್ಚಿನದಾಗಿ ಫಾಲೋ 15 ದಿನಗಳಿಗೆ ಹೋಗ್ತಾರೆ ಇಲ್ಲಿ ಲಕ್ಕೊಳ್ಳಿಗೆ. ಅಲ್ಲಿ ತುಂಗಾಭದ್ರೆ ಭದ್ರಾ ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲಿ ನದಿ ಹುಡ್ತಾವೋ ಎಲ್ಲಿಂದ ಪ್ರಾರಂಭ ಆಗುತ್ತೋ ಅಲ್ಲಿಂದನೂ ಪ್ರತಿ 15 ದಿನಕ್ಕೂ ಹೋಗಿ ಏನೇನು ಬದಲಾವಣೆಗಳಾಗಿದ್ದಾವೆ ಏನಾಗ್ತಿದ್ದಾವೆ ಅಂತ ಹೇಳಿ ಫಾಲೋಅಪ್ ಮಾಡ್ಕೊಂಡು ಕೆಲಸ ಏನಾಗಬೇಕು ಅಂತಕ್ಕಂಥ ಮಾಹಿತಿನೂ ಇಟ್ಕೊಂಡಿದ್ದಾರೆ. ಆಮೇಲೆ ಅವರು ಸ್ವಲ್ಪ ವರ್ಟ್ ಆಗಿದ್ರು ನನಗೆ ಗೊತ್ತು ಮಾಧುಸ್ವಾಮಿ ಅವರು ಮನಸ್ಸು ಹೇಗೆ ಅಂತ ಹೇಳಿ ಖಡಕ್ ಆಗಿರ್ತಾರೆ. ಪಾಪ ರಮೇಶ್ ಅಣ್ಣರಿಗೂ ನೀನೇನಾದರೂ ಮಾತಾಡೋದಿದ್ರೆ ರಘುರಾವ್ ಹತ್ರನೇ ಮಾತಾಡ್ಕೊಂಡ್ಬಿಡಿ ಅಂತ ಅಂದಿದ್ದಾರೆ. ಬಟ್ ನಾವು ಏನಿದೆಯೋ ಇಬ್ಬರು ಡಿಸ್ಕಸ್ ಮಾಡಿ ಹೆಚ್ಚಿನ ಮಾತುಕತೆಗಳನ್ನು ಆಡಿ ನಾವು ಈ ಭಾಗದಲ್ಲಿ ಸಿರಾ ತಾಲೂಕಲ್ಲಿ ನಾವು ಓಡಾಡ್ತಲೇ ಇರ್ತೀವಿ, ಅವರು ಇನ್ನೂರು ಭಾಗದಲ್ಲಿದ್ದಾರೆ. ಏನೇನು ಇನ್ಫಾರ್ಮೇಷನ್ ಬೇಕೋ ಇಬ್ಬರು ಒಂದಿಷ್ಟು ಚರ್ಚೆಗಳನ್ನು ಮಾಡ್ತೀವಿ ಮಾಡಿ ಏನಾದರೂ ಕರೆದಾಗ ಹೋರಾಟಗಳು ಅಂತ ಹೇಳುವಾಗ ನೀವು ಲಾಸ್ಟ್ ಟೈಮ್ನು ಇಲ್ಲಿ ಗ್ರಾಮವಾಸ್ತೆ ಮಾಡಿದ್ವಿ ಕುಲ್ದೇರಿಯಲ್ಲಿ, ಇಲ್ಲಿಂದ ಪಾದಯಾತ್ರೆ ಬುಕ್ಕಾಪಟ್ಟು ಹೋಯ್ತು ಅಂತ ಹೇಳಿದ್ರೆ ನಾವು 4 ಜನ ಬಂದಿರೋರು ಮಾತ್ರ ಹೋಗ್ತಿದ್ದೀವಿ ಬಿಟ್ಟ ಅಂತ ಹೇಳಿದ್ರೆ ಬೇರೆ ಯಾರು ಒಬ್ಬರು ರಾತ್ರಿ ಎಲ್ಲನೂ ಒಂದು 200-300 ಜನ ಇದ್ರು, ಬೆಳಿಗ್ಗೆ ನೋಡಿದ್ರೆ 4 ಜನ ನಮ್ಮ ಜೊತೆನಲ್ಲಿ ಬರಲಿಲ್ಲ. ನಿಮ್ಮ ಸಂಕುಚಿತ ಮನೋಭಾವನ ಹೊರಗಡೆ ಇಡಿ, ನಿಮ್ಮಲ್ಲಿ ಒಳ್ಳೆ ಮನಸ್ಥಿತಿ ಇದೆ ನನಗೆ ಗೊತ್ತು. ಆದರೆ ಎಲ್ಲ ಒಂದ್ಸತಿ ಯಾರೋ ಪಕ್ಕಾಗಿದ್ದಾರೆ ಏನೋ ಹೇಳ್ಬಿಡ್ತಾನೆ, ಹಂಗಲ್ಲ ಸರ್ ಹಿಂಗೆ ಬರಲ್ವ ಅಂತ ಏನೋ ಹೇಳಿದಾಗ ಸಿರಾ ತಾಲೂಕಿಗೆ 41 ಕೆರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲ 41 ಕೆರೆಗಳು ನೀರು ತುಂಬೋದು ಅಂತರ್ಜಲ ಯಾರ್ದು ವೃದ್ಧಿ ಆಗೋದು? ನಿಮ್ಮ ಜಮೀನಿನಲ್ಲೇ ಬೋರ್ ಹಾಕಿರ್ತಕ್ಕಂಥ ನೀರು ಸಿಗುತ್ತಲ್ವಾ? ಹಾಗಾಗಿ ಅದು ನಮ್ಮದು ತಮ್ಮದು ಅಕಸ್ಮಾತ್ ನಿಮ್ಮ ಭಾಗದಾಗೂ ಯಾವಾದರೂ ಒಂದೋ ಎರಡೋ ಸೇರಿಸ್ಬೋದು ಹೊಸದಾಗಿ, ಈಗಲೂ ಕಾಲಾವಕಾಶ ಅವಾಗಲೇ ಹಾಳಾಗೋಗ್ತಾ ಇದೆ. ಅಂಥದ್ದು ಏನಾದರೂ ಇದ್ದರೆ ಸಮೀಪದಲ್ಲಿರೋದ್ರಿಂದ ಸಮಯ
ಒಂದೆರಡು ಕೆರೆಗಳನ್ನು ಖಂಡಿತವಾಗಲೂ ನೀರು ಹರಿಸೋಕ್ಕೆ ಸಾಧ್ಯ ಇದೆ. ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗಲೂ ನಾವು ಎಮ್ ಎಲ್ ಎ ಅವ್ರ ಗಮನಕ್ಕೆ ತರ್ತೀವಿ. ಅವರು ಈಗ ಯಾಕೆ ಈಗೆಲ್ಲನೂ ಜನ ಇಮ್ಮಿಡಿಯೇಟಾಗಿ ಅಷ್ಟೊಂದು ಇದಾಗಿದ್ದು, ಮುಂಚೆ ಇಲ್ಲ ಶಾಸಕರ ಜೊತೆನಲ್ಲಿ ಜನಗಳು ಸ್ವಲ್ಪ ದೂರ ದೂರನೇ ಇದ್ರು. ಈಗ ಮಿನಿಸ್ಟ್ರು ಆಗ್ತಾರೆ, ಅವರು ಮುಖ್ಯಮಂತ್ರಿನೇ ಆಗ್ತಾರೆ ಅಂತಕ್ಕಂಥ ಯಾವಾಗ ಸಂದೇಶಗಳು ಹೋಯ್ತೋ ಮಲ್ಲಿಕಂಡಿರೋ ಕಾರನ್ನು ಅವ್ರ ಜೊತೆನಲ್ಲಿ ಬರೋಕ್ಕೆ ಶುರು ಆಗ್ಬಿಡ್ತಿದ್ದೆ, ಮಲ್ಲಿಕಂಡಿರನ್ನು ಎದ್ದೋಡಾಗಕ್ಕೆ ಶುರು ಆಗ್ತಾರೆ. ನಾವು ಆ ಥರ ಆಗೋದು ಬೇಡ. ನಮ್ಮ ಗೌರವನ ನಾವು, ನಮ್ಮ ಆತ್ಮವಿಶ್ವಾಸನ ಕಳ್ಕೊಳ್ಳೋದು ಬೇಡ. ನಮ್ಗೆ ಏನಾಗಬೇಕು ಅಂತಕ್ಕಂಥದ್ದನ್ನು ಏನೇ ಆಗಿದ್ರೂನು ಖಂಡಿತವಾಗ್ಲೂ ಒಂದು ಚರ್ಚೆ ಮಾಡಿ ಎಲ್ಲರನ್ನೂ ಆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ರಮೇಶ್ ಅಣ್ಣರಿಗೂ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಶಿರಾ ನಗರದ ಐತಿಹಾಸಿಕ ರಾಜಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಆವರಣದಲ್ಲಿ ಮದಕರಿ ನಾಯಕನ 478ನೇ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ದಿನಾಂಕ 4/8/2019 ಶಿರಾ ನಗರದ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಆವರಣದಲ್ಲಿ ಸಮಾಜದ ವಿವಿಧ ಸಂಘಟನೆಯ ಪ್ರಮುಖರು ಹಾಗೂ ವಾಲ್ಮೀಕಿ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ರಾಜ ಮದಕರಿ ನಾಯಕರ 478ನೇ ಜಯಂತಿಯನ್ನು ಆಚರಿಸಲಾಯಿತು. ಬೆಳಗ್ಗೆ 11 ಗಂಟೆಗೆ ರಾಜ ಮದಕರಿ ನಾಯಕನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕರುಣಾನಿಧಿಗೆ ಅವರು ಸಲ್ಲಿಸಿದ ಸೇವೆಗಳ ಬಗ್ಗೆ ವಿವಿಧ ಸಮಾಜದ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಪ್ರಮುಖರಾದ ಎಸ್ಎನ್ ರಾಜ್ ಸಮಾಜದ ಯುವ ಮುಖಂಡರಾದ ಗಿರಿಧರ್, ಕುಂಚಿತಿಗೆರೆ ಸಮಾಜದ ಮುಖಂಡರಾದ ಕರೀನ ಹಾಗೂ ವಾಲ್ಮೀಕಿ ಸಮಾಜದ ಪ್ರಮುಖರಾದ ಧರಣಿ ಕುಮಾರ್, ರಂಗರಾಜು, ಮೋಹನ್ ಬೊಮ್ಮಣ್ಣ, ಮುಕೇಶ್ ನಾಯಕ್, ಅನಂತ ಏಕಲವ್ಯ, ಮಂಜುನಾಥ್, ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನದ ರಾಜ ಮದಕರಿ ನಾಯಕರ ಜನ್ಮ ಜಯಂತಿ ನಿಮಿತ್ತ ಮಾನ್ಯ ಶ್ರೀಯುತ ರಾಜಸಿಂಹಣ್ಣ ಅವರು ಉದ್ದೇಶಿಸಿ ಮಾತಾಡಬೇಕು ಅಂದ್ಬಿಟ್ಟು ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಸಹೋದರ ಮಿತ್ರರೇ, ಈಗಿನ ಪರಿಸ್ಥಿತಿಯಲ್ಲಿ ಏನು 2019 ನಾವು ಮಧ್ಯಭಾಗದಲ್ಲಿ ಕಾಲಿಟ್ಟಿದ್ದೇವೆ. ಇಂಥ ಕಾಲದಲ್ಲೂ ನಾವು ಸಾವಿರಾರು ವರ್ಷಗಳ ಹಿಂದೆ ಏನು ಕಟ್ಟಿ ಈ ನಾಡವನ್ನು ಆಳಿ ಈ ಜನಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥ ಏನು ಒಂದು ಪರಂಪರೆ ಇದೆ, ಆ ಪರಂಪರೆಯ ಒಂದು ದ್ಯೋತಕ ಮತ್ತು ಸ್ಮಾರಕಗಳೇ ಇವತ್ತಿನ ಸ್ಮಾರಕಗಳಾಗಿ ಉಳಿದಿರ್ತಕ್ಕಂಥ ಕೋಟೆಗಳು. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಪ್ರಪಂಚದಲ್ಲಿ ನಾನಾ ಥರದ ವ್ಯವಸ್ಥೆಗಳಲ್ಲಿ ಏನು ನಾಡಪ್ರಭುಗಳೇನಿದ್ರು ಆಯಾ ದೇಶಗಳಲ್ಲಿ ಕಾಯ್ತಾ ಇದ್ರು, ಅವತ್ತಿನ ಕಾಲಕ್ಕೆ ಒಬ್ಬರ ಮೇಲೊಬ್ಬರು ದಾಳಿ ಮಾಡಿ ರಾಜ್ಯಗಳನ್ನ ವಿಸ್ತರಿಸ್ಕೊಳ್ಳ ಅಂತ ಒಂದು ಸ್ಥಿತಿಗತಿಗಳಿದ್ವು. ಆ ಒಂದು ಜನಾಂಗದ ಇಂದ ಬಂದಂತ ರಾಜ ಮದಕರಿ ನಾಯಕರವರು ಏನು ಚಿತ್ರದುರ್ಗ ನಮ್ಮ ಇಂಡಿಯಾ ಪ್ರಸಿದ್ಧಿನೇ ಅಂತ ಅಲ್ಲ, ಬೇರೆ ದೇಶದ ಕಡೆನೂ ಅದು ಪ್ರಸಿದ್ಧಿ ಇದೆ. ಪ್ರಪಂಚದ ಬಹಳಷ್ಟು ಇತಿಹಾಸಕಾರರು ಗುರುತಿಸ್ತಕ್ಕಂಥ ಜಾಗ ಅದು. ಅಂತ ಒಂದು ಕೋಟೆಯನ್ನ, ಆ ಒಂದು ಪ್ರದೇಶವನ್ನ, ರಾಜ್ಯವನ್ನ ಆಳ್ದಂತ ಒಬ್ಬ ನಮ್ಮ ದೊರೆಯನ್ನ ಇವತ್ತು ನಮ್ಮನ್ನ ಆಗಿನ ನಮ್ಮ ವಂಶಸ್ಥರುಗಳು ಯಾರೇ ಸಮಾಜದ ಇಡೀ ವಂಶಸ್ಥರನ್ನ ತಮ್ಮ ಜೀವವನ್ನ ಪಣಕ್ಕಿಟ್ಟು ಅವತ್ತು ಕಾಪಾಡ್ದಂತ ದೊರೆಯನ್ನ ಜ್ಞಾಪಿಸ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಆದ್ಯತೆ ಆಗಿರ್ಬೇಕು. ಈಗಿನ ಪರಿಸ್ಥಿತಿಯಲ್ಲಿ, ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ನೋಡಿದಾಗ ನಾವು ಏನು ನಮ್ಮ ತ್ಯಾಗ ಜೀವಿಗಳನ್ನ ಏನು ಜ್ಞಾಪಿಸ್ಕೊಳ್ತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಕಿಂಚಿತ್ತಾದರೂ ಇನ್ಮೇಲೆ ಯೋಚನೆ ಮಾಡಿ ಮುಂದಿನ ಪೀಳಿಗೆ ನಮ್ದು ಹೇಗಿರಬೇಕು, ನಮ್ಮ ಜವಾಬ್ದಾರಿಗಳೇನು, ಕಾಲಕ್ಕೆ ತಕ್ಕನಾಗೆ ಹೇಗೆ ನಮ್ಮ ಜವಾಬ್ದಾರಿಗಳು ಬದಲಾಗಬೇಕು, ನಾವು ಮುಂಚೂಣಿಯಲ್ಲಿದ್ದರೆ ಏನೆಲ್ಲ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಈ ಪರಂಪರೆಯಿಂದ ಬಂದಿರತಕ್ಕಂಥ ನಾವುಗಳಿಗೆ ಯೋಚನೆ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥವ್ರು ಯಾರಾದರೂ ಬಂದರೆ ಸಂಪೂರ್ಣವಾದಂಥ ಜವಾಬ್ದಾರಿ ಹರಿದೆ, ಅವರು ಏನೆಲ್ಲ ದೇಶದಲ್ಲಿ ಅನಾಹುತಗಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಸ್ಥಿತಿ ಹೇಗಿದೆ ಅಂತಂದರೆ, ಇವತ್ತು ರಾಜ ಮದಕರಿ ನಾಯಕ ಇರ್ಬೋದು, ನಮ್ಮ ರಂಗಪ್ಪನ ಇಲ್ಲಿ ಇರ್ತಕ್ಕಂಥ ಕೋಟೆ ಇರ್ಬೋದು, ನಮ್ಮ ಸ್ಥಿತಿಗತಿಗಳೇನಾಗಿದೆ, ಈ ದೇಶವನ್ನು ಕಟ್ಟಿ ಬೆಳೆಸಿ ನಾಡನ್ನು ಉಳಿಸಿದಂಥ ಸ್ಥಿತಿ ಇವತ್ತು ರಿಸರ್ವೇಷನ್ ಇಲ್ಲದೆ ಹೋದರೆ ಬದುಕಕ್ಕೆ ಆಗಲ್ವೇ ಅನ್ನೋ ಸ್ಥಿತಿಗತಿಯಲ್ಲಿ ನಾವು ತಲುಪಿದ್ದೀವಿ. ಇದಕ್ಕೆ ಕಾರಣಗಳೇನು, ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ.
ಯಾಕೆ ಅಂತ ಅಂದ್ರೆ ಈ ದೇಶವನ್ನ, ಈ ರಾಜ್ಯವನ್ನ, ಈ ಜನತೆಯನ್ನ ಕಾಪಾಡದಂತ ಒಂದು ವ್ಯವಸ್ಥೆಯಿಂದ, ವಂಶದಿಂದ ಬಂದಿರತಕ್ಕಂತ ನಾವುಗಳು ಎಚ್ಚೆತ್ಕೊಳ್ದೇವು ಏನೆಲ್ಲ ಅನಾಹುತ ಆಗ್ತದೆ ಅನ್ನೋದಕ್ಕೆ ಈಗ ದಿನನಿತ್ಯ ನಾವು ಪೇಪರು ಮತ್ತು ಟಿವಿಗಳಲ್ಲಿ ಬೇಕಾದಷ್ಟು ನೋಡ್ತಾ ಇದೀವಿ. ಒಬ್ರು ಇಬ್ರು ಈ ದೇಶವನ್ನ 100-135 crore ಜನನ ಅಲ್ಲಾಡಿಸ್ತಾ ಇರ್ತಕ್ಕಂಥದ್ದು, ಇಡೀ ರಾಜಕೀಯ ವ್ಯವಸ್ಥೆನ ಬುಡ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ಅತ್ಯಾಚಾರ ಅನಾಚಾರ ಆದ್ರೂ ಕೇಳದೆ ಇರತಕ್ಕಂಥ ಸ್ಥಿತಿಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. ನೋಡಿ, ನಮ್ಗೆ ಉದಾಹರಣೆ ಏನು ಅಂತಂದ್ರೆ, ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಆಗುತ್ತೆ, ಅದನ್ನ ಕೇಳಕ್ ಹೋದ್ರೆ, ಅದನ್ನ ಕಂಪ್ಲೇಂಟ್ ಆದ್ರೆ ಅದು ಕೋರ್ಟ್ನಿಂದಲೋ ಸ್ಟೇಷನ್ನಿಂದಲೋ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಅತ್ಯಾಚಾರ ಮಾಡಿದಂಥವ್ರು ಎಷ್ಟು ಬಲಿಷ್ಠ ಇರ್ತಾರೆ ಅನ್ನೋದಕ್ಕೆ ಉತ್ತರ ಪ್ರದೇಶವೇ ನಮ್ಗೆ ಉದಾಹರಣೆ. ಅದಕ್ಕೆ ಆ ಥರದ ಕೆಟ್ಟ ಪರಂಪರೆಗಳನ್ನ ನಾವು, ಯಾಕೆಂದ್ರೆ ಒಬ್ಬ MLA ಮೇಲೆ ಲಾರಿ ಓಡಿಸಿದ್ದಾನೆ, ಎಲ್ಲ ಇದು ಮಾಡಿದ್ದಾನೆ, ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀನಿ ಅಂತಂದರೆ, ಜವಾಬ್ದಾರಿ ಇರ್ತಕ್ಕಂಥವ್ರು, ಈ ದೇಶವನ್ನೇ ಕಾಪಾಡ್ತೀನಿ ಅಂತಕ್ಕಂಥವ್ರು ಈ ಥರದ್ದೆಲ್ಲ ಮಾಡಿದ್ರೆ ಯಾವ ರೀತಿ ಇರುತ್ತೆ? ಅದಕ್ಕೆ ನಾವು ಇವತ್ತೇನಾಗಿದೆ, ಹಿಂದುಳಿದವರಾಗಿದ್ದೀವಿ. ಈ ರಾಜ್ಯವನ್ನು, ಈ ದೇಶವನ್ನು ಆಳಿರ್ತಕ್ಕಂಥವ್ರು ನಾವು, ಈ ಮಣ್ಣಲ್ಲಿ ಇವತ್ತು ನಾವು ಭಾಳ ಹಿಂದುಳಿದವರಾಗಿದ್ದೀವಿ, SC ST ಅಡಿಗಳಲ್ಲಿ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇದನ್ನು ನಾವು ಮನಗಾಣಿಸಿ ಬರೀ ದಿನಾಚರಣೆ ಆಚರಣೆ ಮಾಡೋದ್ರಿಂದ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಆಗಿರಬೇಕು, ಯಾವ ರೀತಿ ಜವಾಬ್ದಾರಿ ಇರಬೇಕು, ನಮ್ಮ ಪರಂಪರೆ ಏನು ಅಂತೇಳಿ ಅವ್ರಿಗೆ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ದೇಶವನ್ನು ಆಳ್ವಿಕೆ ಮಾಡೋ ಭಾಗದಲ್ಲಿ ನಾವು ಸರಿಸಮನಾಗಿ ಹೋದರೆ ಮುಂದಿನ ಎಚ್ಚರಿಕೆಗಳನ್ನು ಕೊಡ್ಬೋದು. ಯಾಕೆಂದರೆ ನಮ್ಮ ಸುತ್ತಮುತ್ತ ಇವಾಗ ಇಡೀ ನಮ್ಮ ರಾಜ್ಯದಲ್ಲೂ ಎಂತೆಂಥ ನಾಯಕರೆಲ್ಲ ಇದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ ಇರ್ಬೋದು. ಯಾರು ಏನು ಅಂದ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ನಮ್ಮ ಜಿಲ್ಲೆನಲ್ಲಿ ಒಬ್ಬ ಮಧುಗಿರಿನಲ್ಲಿ ರಾಜಣ್ಣವ್ರು ಸೋತೋದ್ಮೇಲೆ ಅವ್ರ ಬಲ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರ ಒಳ್ಳೆ ಮನಸ್ಸೇನಿತ್ತು, ಅವರು ಯಾರೆಲ್ಲರಿಗೂ ಸಹಾಯ ಮಾಡ್ತಿದ್ರು ಅನ್ನೋದು. ಅದಕ್ಕೆ ಇದು ವ್ಯವಸ್ಥಿತವಾದಂಥ ಪಿತೂರಿಗಳು ನಡೀತಾ ಇದೆ. ನಾವು ಈ ವ್ಯವಸ್ಥಿತ ಪಿತೂರಿನ ಹಿಮ್ಮೆಟ್ಟಿಸೋದಕ್ಕೆ ಏನು ಕ್ರಮಗಳು ತಗೋಬೇಕು, ಎಲ್ಲ ಸಣ್ಣ ಪುಟ್ಟ ಜಾತಿಗಳನ್ನ ನಾವು ಕೂಡಾಕೊಂಡು, ಯಾಕಂದ್ರೆ ಎಲ್ಲರಿಗೂ ಶಕ್ತಿ ಕೊಟ್ಟಂಥವ್ರು, ಎಲ್ಲರಿಗೂ ಆಶ್ರಯ ಕೊಟ್ಟಂಥವ್ರು ನಮಗೆ ಆ ಜವಾಬ್ದಾರಿ, ಎಲ್ಲರಿಗೂ ಇವಾಗ ಪ್ರೀತಿಯಿಂದ ಯಾರನ್ನು ಬೇಕಾದ್ರೂ ಗೆಲ್ಬೋದು, ಇಲ್ಲ ಅಂತಂದ್ರೆ ಈಗ ಯುದ್ಧ ಮಾಡಿ ಗೆಲ್ಲೋಂಥ ಸ್ಥಿತಿಗತಿಗಳು ಈಗ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಧೋರಣೆಗಳು ಮತ್ತು ಎಲ್ಲ ಬದಲಾವಣೆ ಮಾಡಿಕೊಂಡು ಈ ಕಾಲಕ್ಕೆ ತಕ್ಕನಾಗಿ ನಮ್ಮ ಜವಾಬ್ದಾರಿಗಳನ್ನ ನಾವು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ, ಯಾಕೆಂತಂದ್ರೆ ಈ ಒಂದು ಪರಿಸ್ಥಿತಿಗಳನ್ನ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ರಾಜಕೀಯ ಪರಿಸ್ಥಿತಿಗಳನ್ನ ಎಲ್ಲ. ಅದಕ್ಕೋಸ್ಕರ ಈ ಪರಂಪರೆ ಇದೆಲ್ಲ ಉಳ್ಕೋಬೇಕು, ಸಮಾಜದಲ್ಲಿ ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು, ನಾವು ಶ್ರೀಮಂತ ದೇಶ ಮಾಡಬೇಕು. ನಮ್ಮ ತಾಲೂಕಲ್ಲಿ ನಾವೇನು ಮಾಡ್ಬೋದು, ನಮ್ಮ ಶಿರಾ ತಾಲೂಕಲ್ಲಿ ಅತ್ಯಂತ, ಏಕೆಂತಂದರೆ ನೀವು ಒಂದು ಚಿಕ್ಕಮಂಗ್ಳೂರಿಗೆ ಹೋದರೆ ಅವನಿಗೆ ಒಬ್ಬ ಎಂಥ ಸಣ್ಣ ರೈತನಿಗೂ ಒಂದೇನೋ ಒಂದು ಆದಾಯ ಇರ್ತದೆ. ನಮ್ಮಲ್ಲಿ ಆ ಥರ ಜವಾಬ್ದಾರಿಗಳಿಲ್ಲ. ಬಂದಂಥ MPಗಳಿರ್ಬೋದು, MLAಗಳಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈಗ ಒಂದು ನೀರು ಬೇಕಾ, ಇಲ್ಲೇನು ಬೇಕು, ನಾವು ಕೋಟೆ ಬಂದ ಯಾವುದೋ ನೋಡಿಕೊಂಡು ಓಡಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬಲಿಲ್ಲ, ಮಕ್ಕಳು ಮರಿಗೆ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗಲ್ಲ. ನೋಡಿ ಬರ್ತಾ ಇದ್ದಾವೆ ಮಕ್ಕಳು, ಹಿಂದೆ ಒಂದು ಟೀಮ್ ಬರ್ತಾ ಇದ್ದಾರೆ. ಇದೆಲ್ಲ ನಾವು ನೋಡಿದ್ರೆ, ಯಾಕೆಂತಂದ್ರೆ ಕೆಲವೇ ಜನ ಪ್ರೆಸಿಡೆನ್ಸಿ ಸ್ಕೂಲ್ನಲ್ಲಿ ಓದ್ಸೋಕ್ಕಾಗ್ತದೆ. ಅದಕ್ಕೋಸ್ಕರ ಇಂಥದ್ದೆಲ್ಲ ಈ ಮುಂದಿನ ಈ ಪೀಳಿಗೆಗೆ ನಾವೇನು ಕೊಡ್ಬೋದು ಅಂತಕ್ಕಂಥದ್ದನ್ನ ನಾವಾದರೂ ಯೋಚನೆ ಮಾಡಿ ಒಂದು ಅಡಿಗಲ್ಲಿ ಹಾಕಿದೆ, ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ತದೆ ಸಮಾಜ. ಅದಕ್ಕೋಸ್ಕರ ನಾವು ತುಂಬ ಜವಾಬ್ದಾರಿಯಿಂದ ಇನ್ಮೇಲಾದರೂ ನಾವು ಹೆಜ್ಜೆ ಇಡಬೇಕು. ಯಾವುದೋ ಒಂದು ಟೈಮ್ನಲ್ಲಿ ನಾವು ಬಂದು ಸೇರೋದ್ರಿಂದ ಏನೂ ಆಗಲ್ಲ. ಇನ್ಮೇಲೆ ಅಟ್ಲೀಸ್ಟ್ ಒಂದು 2 ತಿಂಗಳು ಒಂದು ಸಾರಿ ಏನಾದರೂ ನಾವು ಸೇರ್ಕೊಳ್ಳ ಅಂತ ಕೆಲಸ ಆಗಲಿ ಅಂತಂದರೆ, ನಾವು ಸುಮ್ಮನೆ ನಮ್ಮ ನಾವು ಬಾಬಾ ಸಾಹೇಬ್ರಂಗೆ, ರಂಗಪ್ಪ ನಾಯಕ ಹಿಂಗೆ, ಮತ್ತು ಮದಕರಿ ನಾಯಕ ಹಿಂಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಹಿಂಗೆ ಆಗಿ ಹೀಗೆ ಅಂತ ಮಾತಾಡ್ಕೊಂಡು ಹೊರಟೋಗ್ತೀವಿ. ಯಾಕೆಂತಂದರೆ ಬೇಜವಾಬ್ದಾರಿ ನಾಯಕರುಗಳು ಈಗ ಈ ದೇಶವನ್ನು, ಈ ರಾಜ್ಯವನ್ನು, ಈ ಪ್ರದೇಶಗಳನ್ನ ಆಳ್ತಾ ಇರೋದ್ರಿಂದ ನಮ್ಮ ಜವಾಬ್ದಾರಿ ಹೆಚ್ಚಿರ್ಬೇಕು. ಯಾಕಂತಂದ್ರೆ ಹೆಂಡತಿ ಮಕ್ಕಳು ಯಾವ ಟೈಮ್ನಲ್ಲಿ ಕೊಲೆ ಮಾಡ್ತಾರೋ, ನನ್ನ ಯಾವ ಟೈಮ್ನಲ್ಲಿ ಕೊಲೆ ಮಾಡ್ತಾರೋ ಅನ್ನೋ ಬೀಸಿಯಿಂದ ಇಂಥ ಕೋಟೆ ಕೊತ್ತಲೆಗಳನ್ನ ಕಟ್ಟಿ ಜನಗಳಿಗೆ ರಕ್ಷಣೆ ಕೊಟ್ಟಂಥ ಒಂದು ವಂಶ ಪಾರಂಪರ್ಯದಿಂದ ಬಂದಿರೋದ್ರಿಂದ
ನಾವು ಯೋಚನೆ ಮಾಡಬೇಕಾಗಿತ್ತು. ಯಾಕೆಂತಂದರೆ ನಮಗೆ ಒಂದು ಶ್ರೇಷ್ಠ ಜಗತ್ತಿನ ಶ್ರೇಷ್ಠ ಸಂವಿಧಾನ ಇದೆ, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಆದರೆ ನಮ್ಮೆಲ್ಲ ಕನಸುಗಳು ಇದಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿಗೆ ನಮ್ಮ ಎಲ್ಲ ಪರಂಪರೆಗೆ ಉಳಿತಾ ಇರ್ತಕ್ಕಂಥ ಸಮಾಜದ ಪರಂಪರೆಗೆ ಎಲ್ಲ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಂದಿಸ್ತಾರೆ. ಮಕ್ಕಳಿಗೆ ಯಾವ ರೀತಿ ನಡೀಬೇಕು ಅನ್ನೋದನ್ನ ಮಾನ್ಯ ರಾಜಮಣ್ಣ ಅವರು ತಿಳಿಸ್ಕೊಟ್ರು, ಅವರಿಗೆ ಧನ್ಯವಾದಗಳು. ಹಾಗೂ ಇವತ್ತು ಏನು ಮದಕರಿ ಜಯಂತಿ ಮಾಡ್ತಾ ಇದ್ದೀವಿ, ಆಗಸ್ಟ್ 4ನೇ ತಾರೀಕು ಇವತ್ತು ಮದಕರಿ ಜಯಂತಿ ಮಾಡ್ತಾ ಇದ್ದೀವಿ. ಇದರ ಪೂರ್ವ ನಿಮಿತ್ತವಾಗಿ ಕಳೆದ 264 ಜಯಂತಿಗಳು ನಡೆದೋಗಿದ್ದಾವೆ. ಆದರೆ ಕಳೆದ ವರ್ಷದಿಂದ ಏನು 2018 ಇಸವಿಯಿಂದ ಈ ಮದಕರಿ ಜಯಂತಿ ಎಂಬುದು ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಅವರ ಚಿತ್ರದುರ್ಗ ಕೋಟೆಯಲ್ಲಿ ಅವರ ಸಾಂಕೇತಿಕವಾಗಿ ಭಾವಚಿತ್ರ ಇಟ್ಟು ಆ ಸಮುದಾಯ ಅಥವಾ ಅವರ ವಂಶಸ್ಥರು ಮಾತ್ರ ಈ ಥರದ ಜಯಂತಿಯನ್ನು ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಆಧುನಿಕ ಜಗತ್ತಲ್ಲಿ ಈಗ ಸ್ವಲ್ಪ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ಸಿಗ್ತಾ ಹೋದಾಗ ಕಳೆದ ವರ್ಷದಿಂದ ಈ ಮದಕರಿ ಜಯಂತಿ ಎಂಬುದು ಪ್ರಾರಂಭ ಆಗಿದೆ. ಇದು 2ನೇ ವರ್ಷ ಇವತ್ತು ನಾವು ಈ ಜಾಗದಲ್ಲಿ ಮದಕರಿ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದರೆ ಕಳೆದ ಬಾರಿ ಇದ್ದಂಥ ಮುಖ್ಯಮಂತ್ರಿಗಳಿರುವಂಥ HD ಕುಮಾರಸ್ವಾಮಿ ಅವರಿಗೆ ನಾವು ಶಿರಾಯಿಂದನೇ ಅವರಿಗೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನು ಬರೆದಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ವಾಪಸ್ ನಮಗೆ ಬರೆದಿದ್ರು. ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅದಕ್ಕೆ ಚರ್ಚೆ ಮಾಡಿ ಅದನ್ನು ಮುಂದೆ ಅದನ್ನು ಇದು ಮಾಡ್ತೀವಿ ಅಂತ ಹೇಳಿದ್ರು. ದುರದೃಷ್ಟವಶಾತ್ ಅವರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಅಸ್ತಿತ್ವದಲ್ಲಿಲ್ಲ. ಆದರೆ ನಮ್ಮದು ಮುಂದಿನ ಹೋರಾಟ ಏನಂದರೆ ಈಗೇನು ಪ್ರಸ್ತುತ ಇವತ್ತು ಇರುವಂತಹ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇವತ್ತು ಪ್ರವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಆ ವಿಸ್ತರಣೆ ಆದ ನಂತರನೇ ಮೊದಲನೇ ಒಂದು ಅಜೆಂಡಾದಲ್ಲೇನೆ ರಾಜವೀರ ಮದಕರಿ ನಾಯಕರ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆ ಮಾಡಬೇಕು. ಇದರಲ್ಲಿ ವಿಶೇಷ ಏನಂದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಬೇಕೇ ಹೊರತು ಸರ್ಕಾರಿ ರಜಾ ದಿನ ಆಗಬಾರದು. ಇದು ನಮ್ಮ ಆಗ್ರಹ. ದಯವಿಟ್ಟು ಇನ್ನು ಬರುವಂತ ಯಾವುದೇ ಸರ್ಕಾರಿ ಆಚರಣೆಗಳಿದೆ ಇವತ್ತು ಪ್ರಸ್ತುತ, ಅದಕ್ಕೂ ಬೇಕಾದ್ರೆ ರಜಾ ತೆಗೆದ್ರೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ ರಜಾ ಕೊಟ್ಟು ಮನೆಯಲ್ಲಿ ಮಜಾ ಮಾಡೋದು ಒಳ್ಳೇದಲ್ಲ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲ ಮಕ್ಕಳು ಸಂಬಂಧಪಟ್ಟಂತ ಇಲಾಖೆಗಳು ಆಕ್ಟಿವ್ ಡೇ ಅಂದ್ರೆ ಇದು ಕ್ರಿಯಾಶೀಲ ದಿನವಾಗಿ ಅದನ್ನು ಆಚರಣೆ ಮಾಡಬೇಕು. ರಜಾ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ, ಸಾಂಕೇತಿಕ ಫೋಟೋ ಇಡ್ತಾರೆ, ಹೂವು ಹಾಕ್ತಾರೆ, ಅವತ್ತು ಮಾರನೇ ದಿವಸ ಮಜಾ ಮಾಡಕ್ ಹೋಗ್ತಾರೆ. ಅದಲ್ಲ, ಪ್ರತಿ ದಿನ ಅವರ ಸ್ಮರಣೆ ಆಗಬೇಕು. ಸ್ಮರಣೆ ಆಗಬೇಕು ಅವರ ಏನಿತ್ತು, ಅವರ ಆಳ್ವಿಕೆ ಏನಿತ್ತು, ಆಡಳಿತ ಏನಿತ್ತು, ಅವರ ಏನು ಹೊಸ ಹೊಸ ಕಾನೂನು ಯಾವ ರೀತಿ ಜಾರಿಯಾದವು, ಅದರ ಸಮಾಜದ ಮೇಲೆ ಪರಿಣಾಮ ಏನ್ ಬೀರ್ತು, ಇವತ್ತು ಪ್ರಸ್ತುತ ಇರುವಂತಹ ರಾಜಕೀಯಕ್ಕೆ ಅದರ ಏನು ಏನಿದೆ, ಅವರ ಕೊಡುಗೆ ಏನಿದೆ, ಇದನ್ನ ಮನಗಂಡು ಮಾನ್ಯ ರಾಜ್ಯ ಸರ್ಕಾರ ಇದನ್ನ ತಕ್ಷಣವೇ ಏನು ಬರುವಂತ ಕ್ಯಾಬಿನೆಟ್ ಬರುವ ಸಮಯಕ್ಕೆ ಈಗಿರುವಂತ ಕರ್ನಾಟಕ ಸರ್ಕಾರ ಏನು ಆಗಸ್ಟ್ 4ನೇ ತಾರೀಕು ಒಂದು ಯುವ ಸ್ಫೂರ್ತಿ ದಿನವಾಗಿ ಮತ್ತೆ ಕ್ರಿಯಾಶೀಲ ದಿನವಾಗಿ ಅದನ್ನ ರಾಜವೀರ ಮದಕರಿ ನಾಯಕರ ಜನ್ಮ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಆಗ್ರಹ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿರೋ ಪ್ರದೇಶ ಇವತ್ತೇನು ರಾಜ ಕಸ್ತೂರಿರಂಗನ ನಾಯಕನ ಕೋಟೆ ಶಿರಾದಲ್ಲಿ ಇವತ್ತು ಮತ್ತೆ ಜೀರ್ಣೋದ್ಧಾರ ಆಗ್ತಾ ಇದೆ. ಹಾಗಾಗಿ 2 ಸುತ್ತು ಈಗ ಮುಕ್ತಾಯ ಆಗಿದೆ, ಇನ್ನೂ ಒಂದು ಸುತ್ತು ಮುಂದೆ ಮಾಡೋದಿದೆ. ಹಾಗಾಗಿ ಪೂರ್ಣ ಆದ್ಮೇಲೆ ಇದನ್ನ ಪ್ರಾಚ್ಯವಸ್ತು ತಾಣವಾಗಿ ಅದನ್ನ ಕನ್ವರ್ಟ್ ಮಾಡಿ ಕೊಡೋರಿದ್ದಾರೆ. ಹಾಗಾಗಿ ಆ ಕೊಟ್ಟಂತ ಸಮಯದಲ್ಲಿ ಇಡೀ ರಾಜ್ಯಕ್ಕೆ ಇಲ್ಲಿನ ಶಿರಾದ ಕೋಟೆಯ ಒಂದು ಇತಿಹಾಸ ಮುಟ್ಟೋದಿದೆ. ಹಾಗಾಗಿ ಇದಕ್ಕೂ ಸಮೇತ ಇನ್ನೊಂದು ಸುತ್ತು ಕೆಲಸ ಆಗಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. ಮನವಿ ಮಾಡಿ ಇಡೀ ಕೋಟೆ ಪೂರ್ತಿ ಸಂಪೂರ್ಣ ಆಗಿ ಪ್ರಾಚ್ಯವಸ್ತು ಇಲಾಖೆಗೆ ಅದು ಸೇರ್ಪಡೆ ಆದ್ಮೇಲೆ ಇದು ಒಂದು ಇತಿಹಾಸದ ಮರುಪುಟಕ್ಕೆ, ಇದು ಇತಿಹಾಸದ ಪುಟದಲ್ಲಿ ಇದೆ, ಮತ್ತೆ ಮರುಪುಟಕ್ಕೆ ಇದೊಂದು ನಾಂದಿ ಆಗಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ದಯವಿಟ್ಟು ಬರೋ ದಿನಗಳಲ್ಲಿ ರಾಜವೀರ ಮದಕರಿ ನಾಯಕರ ಜನ್ಮ ಜಯಂತಿನ ಈ ರೀತಿ ಇನ್ನು ಹೆಚ್ಚಿನ ವಿಜೃಂಭಣೆಯಿಂದ ಆಗಬೇಕು ಅಂತಂದ್ರೆ ಸರ್ಕಾರಿ ಕಾರ್ಯಕ್ರಮವಾದ್ರೆ ಇನ್ನು ನಮಗೆ ತುಂಬಾ ಶೋಭೆ ಆಗ್ತದೆ ಅಂತೇಳಿ ನಾನು ಆಗ್ರಹ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಮದಕರಿ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.